ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾಂತಮ ಕ್ಲಾಸಸ್ ಈ ವಿಡಿಯೋದಲ್ಲಿ ಪಿ ಟಿ ಸಿ ಎಲ್ ಎಕ್ಸಾಮ್ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ನ ಇವತ್ತು ನಡೆದಿರತಕ್ಕಂತಹ ಎಕ್ಸಾಮ್ನ ಜನರಲ್ ಕನ್ನಡ ಕ್ವಶನ್ಸ್ನ ಕೀ ಆನ್ಸರ್ ನೋಡೋಣ ಸಾಮಾನ್ಯ ಕನ್ನಡ ಒಟ್ಟು ಇಪ್ಪತ್ತು ಕ್ವಶನ್ ಇರುತ್ತೆ ಎಂಬತ್ತೊಂದನೇ ಕ್ವಶನ್ ಕೆಳಗಿನವುಗಳಲ್ಲಿ ವ್ಯಾಕರಣ ಸರಿಯಾದ ಆಯ್ಕೆ ಯಾವುದು ಇದಕ್ಕೆ ಆಪ್ಷನ್ ಡಿ ಆಗಿರುತ್ತೆ ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಎಂಬತ್ತೆರಡನೇ ಕ್ವಶನ್ ಪಿ ಕ್ಯೂ ಆರ್ ಎಸ್ ಕ್ವಶನ್ ಆಗಿರುತ್ತೆ ಈ ಕೆಳಗಿನ ಪದಗಳ ಗುಂಪನ್ನು ಅರ್ಥಪೂರ್ಣವಾದ ವಾಕ್ಯ ರಚಿಸಲು ಕ್ರಮದಲ್ಲಿ ಜೋಡಿಸಿ ಪಿ ಕ್ಯೂ ಆರ್ ಎಸ್ ಕ್ರಮವಾಗಿ ಜೋಡಿಸೋದು ಇದು ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ಅಂತೇಳಿ ಆರ್ ಎಸ್ ಪಿ ಆಪ್ಷನ್ ಬಂದು ಆಪ್ಷನ್ ಡಿ ಆರ್ ಎಸ್ ಪಿ ಆಗಿರುತ್ತೆ ಇನ್ನ ಎಂಬತ್ತ್ ಮೂರನೇ ಕ್ವಶನ್ ಕನ್ನಡದ ರತ್ನಾತ್ರೇಯರು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವತ್ತು ನಡೆದಿರ್ತಕ್ಕಂಥ ಎಕ್ಸಾಮ್ ನ ಪೂರ್ತಿ ಕ್ವಶನ್ ಪೇಪರ್ ನಾನು ಪಿ ಡಿ ಎಫ್ ಹಾಕಿರ್ತೀನಿ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಆ ಟೆನ್ ಟೆಲಿಗ್ರಾಮ್ ಚಾನಲ್ ಇಂದ ಕ್ವಶನ್ ಪೇಪರ್ನ ಪಡ್ಕೊಳ್ರಿ ಎಂಬತ್ ಮೂರನೇ ಕ್ವಶನ್ ಕನ್ನಡದ ರತ್ನತ್ರಯರು ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಆಗಿರುತ್ತೆ ನೋಡ್ರಿ ಪಂಪ ಪೊನ್ನ ರನ್ನ ಅದೇ ಕವಿ ಚಕ್ರ ಚಕ್ರವರ್ತಿಗಳು ಅಂತ ಕೇಳಿದ್ರೆ ಪಂಪ ಇರಲ್ಲ ಅಲ್ಲಿ ಪೊನ್ನಾರನ್ನ ಜನ ಇರ್ತಾರೆ ಎಂಬತ್ನಾಲ್ಕನೇ ಕ್ವಶನ್ ಕರ್ನಾಟಕದ ಕಬೀರ ಎಂದು ಕರೆಸಿಕೊಂಡವರು ಯಾರಂದ್ರೆ ಆಪ್ಷನ್ ಬಿ ಶಿಶುನಾಳ ಶರೀಫರ್ ಅವರು ಎಂಬತ್ತೈದನೇ ಕ್ವಶನ್ ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ನುಗ್ಲಿ ಎಂದು ಕನ್ನಡದ ಉತ್ಕಟ ಅಭಿಮಾನವನ್ನು ಮೆರೆದ ಕವಿ ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಜೆ ಪಿ ರಾಜರತ್ನಂ ಎಂಬತ್ತಾರನೇ ಕ್ವಶನ್ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಯಾವಪ್ಪ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಆಪ್ಷನ್ ಬಿ ಸ್ವರಗಳು ಎಂಬತ್ತೇಳನೇ ಕ್ವಶನ್ ಲೋಪಸಂದಿಗೆ ಉದಾಹರಣೆ ಆಪ್ಷನ್ ಡಿ ನೋಡ್ರಿ ನಾವೆಲ್ಲ ಅಂತೇಳಿ ನಾವು ಪ್ಲಸ್ ಎಲ್ಲ ನಾವೆಲ್ಲ ಇಲ್ಲಿ ಪೂರ್ವ ಪದದ ಹೂ ಸ್ವರಾಕ್ಷರ ಲೋಪ ಆಗೋದ್ರಿಂದ ನಾವೆಲ್ಲ ಸರಿಯಾದ ಉತ್ತರ ಆಗಿದೆ ಎಂಬತ್ತೆಂಟನೇ ಕ್ವೆಶನ್ ಮನೆಯ ಮುತ್ತಿನ ನೀರಿನ ಎರಕಾವ ವೈದ ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದ ಇಲ್ಲಿ ಆಪ್ಷನಲ್ಲಿ ನೋಡಿದ್ರೆ ಕನ್ಫ್ಯೂಸ್ ಆಗುತ್ತೆ ಇದಕ್ಕೆ ಆನ್ಸರ್ ಒಂದು ಡಿ ನಾಮವಾಚಕ ಇನ್ನು ಬೇರೆ ಆಪ್ಷನ್ಗಳು ಚೆಕ್ ಮಾಡೋಣ ಪ್ರಕಾರ ವಾಚಕ ಅಂತಂದರೆ ಉದಾಹರಣೆ ಏನಪ್ಪ ಅಂದರೆ ಅಂತಹ ಮನುಷ್ಯ ಎಂತಹ ಘಟನೆ ಅಂತಹ ಎಂತಹ ಇಂತಹ ಮನುಷ್ಯರು ಕೂಡ ಇರ್ತಾರ ಇಂತಹ ಆ ಥರ ಬರುತ್ತಲ್ಲ ಅದು ಪ್ರಕಾರ ವಾಚಕ ಇನ್ನ ಗುಣವಾಚಕ ಅಂದ್ರೆ ಗುಣವನ್ನು ಹೇಳೋವಂಥದ್ದು ಚಿಕ್ಕ ದೊಡ್ಡ ದೊಡ್ಡವರು ಚಿಕ್ಕವರು ಆ ಥರ ಇನ್ನು ಅಂದ್ರೆ ಅಂದರೆ ಆಚೆ ಈಚೆ ಆ ಕಡೆ ಈ ಕಡೆ ಅತ್ತ ಇತ್ತ ತೆಂಕಣ ಬಡಗಣ ಅಥವಾ ದಿಗ್ವಾಚಕ ಆಗಿರುತ್ತೆ ಹಂಗಾಗಿ ಈ ಮೂರು ಆಪ್ಷನ್ ಅಲ್ಲ ಅಂತಂದ್ರೆ ಇನ್ನು ಉಳಿದಿರೋ ಆಪ್ಷನ್ ಆಪ್ಷನ್ ಡಿ ನಾಮವಾಚಕ ಆಗಿರುತ್ತೆ ನೋಡೋಣ ಫೈನಲ್ ಅಲ್ಲಿ ಕೀ ಆನ್ಸರ್ ಯಾವ್ದು ಬಿಡ್ತಾರೆ ಆವಾಗ ಇನ್ನೊಂದ್ಸತಿ ವಿಡಿಯೋ ಮಾಡಿದ್ರಾಯ್ತು ಎಂಬತ್ತೊ ಮುಂದೆ ಕ್ವಶನ್ ಯೋಗಿ ಇದು ಯಾವ ನಾಮಕ್ಕೆ ಉದಾಹರಣೆ ಆಗಿದೆ ಇದು ನೋಡ್ರಿ ಆಪ್ಷನ್ ಸಿ ಅನ್ವರ್ತಕ ನಾಮಕ್ಕೆ ಉದಾಹರಣೆ ಆಗಿದೆ ಅನ್ವರ್ತಕ ನಾಮಗಳಂದ್ರೆ ಅಂಗವೈಕಲ್ಯ ಮತ್ತು ವೃತ್ತಿಯನ್ನು ಗುರುತಿಸುವಂತಹ ಪದಗಳಾಗಿರ್ತವೆ ಅಂದರೆ ಕುಂಟ ಕುರುಡ ಎಳವ ಅದು ಅದೇ ವೃತ್ತಿ ಅಂದರೆ ಕೆಲಸ ಮಾಡ್ತಕ್ಕಂಥದು ಯೋಗಿ ಜೋಗಿ ಪಂಡಿತ ಕುಂಬಾರ ಆ ಥರ ಪದಗಳು ಬರ್ತಾವಲ್ಲ ಅವು ಕೆಲಸಕ್ಕೆ ತಕ್ಕಂತೆ ಹೇಳ್ತಕ್ಕಂಥ ಪದಗಳು ಅಥವಾ ಅರ್ಥಕ್ಕೆ ಅನುಸಾರ ಇಟ್ಟ ಹೆಸರುಗಳಾಗಿರ್ಬೇಕು ಅರ್ಥ ಬರ್ತಾ ಇರಬೇಕು ಹಂಗಾಗಿ ಯೋಗಿ ಇದು ಅನ್ನೋರ್ತಕ್ಕ ನಾಮ ತೊಂಬತ್ತನೇ ಕ್ವಶನ್ ಅಕ್ಕ ಈ ಪದದ ಬಹುವಚನ ರೂಪ ಯಾವ ಪದ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಅಕ್ಕಂದಿರು ನೀವು ಆಪ್ಷನ್ಗಳು ಹೋದ್ರೆ ಅವಾಗ ಗೊತ್ತಾಗ್ಬಿಡುತ್ತೆ ತೊಂಬತ್ತೊಂದನೇ ಕ್ವಶನ್ ಕೆಳಗಿನ ಪದಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗವಲ್ಲ ಇಲ್ಲಿ ಆಪ್ಷನ್ ಡಿ ಆಗಿರುತ್ತೆ ತಂದೆ ಆಗಿರುತ್ತೆ ತಂದೆದು ಪುಲ್ಲಿಂಗ ಆಗಿರುತ್ತೆ ಇನ್ನು ಮಗು ಜನ ಶಿಶು ಅದು ನಿತ್ಯ ನಪುಂಸಕ ಲಿಂಗ ನಿತ್ಯ ನಪುಂಸಕ ಲಿಂಗಪ್ಪ ಅಂದ್ರೆ ಅದು ಗಂಡ ಅಥವಾ ಹೆಣ್ಣು ಅಂತೇಳಿ ಐಡೆಂಟಿಫೈ ಮಾಡಕ್ಕೆ ಆಗೋದಿಲ್ಲ ಅದು ನಾವು ಮಗುನ ಹೆಣ್ಣು ಆಗಿರ್ಬೋದು ಗಂಡ ಆಗಿರ್ಬೋದು ನಾವು ಮಗು ಅಂತಾನೆ ಕರಿತೀವಿ ಶಿಶು ಕೂಡ ಅದೇ ತರ ಜನ ಕೂಡ ಅದೇ ತರ ಇನ್ನು ತೊಂಬತ್ತೆರಡನೇ ಕ್ವಶನ್ ವಾಚ್ಯಲಿಂಗಕ್ಕೆ ಉದಾಹರಣೆ ಒಳ್ಳೆಯ ಆಗಿರುತ್ತೆ ಈ ವಾಚ್ಯಲಿಂಗ ಅಂತಂದ್ರೆ ಅಥವಾ ವಿಶೇಷಾಧೀನ ಲಿಂಗಗಳು ಅಂತ ಕರೀತಾರೆ ಇವು ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ ಮೂರರಲ್ಲೂ ಪ್ರಯೋಗ ಆಗ್ತಕ್ಕಂತಹ ಶಬ್ದಗಳಾಗಿರ್ತವೆ ಉದಾಹರಣೆ ಹೇಳಪ್ಪ ಅಂದ್ರೆ ಒಳ್ಳೆಯ ಅಂತ ತಗೊಂಡ್ರಿ ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ಒಳ್ಳೆಯ ವಸ್ತು ಆ ಥರ ಅದೇ ನಾನು ಅನ್ನೋದು ನಾನು ಹುಡುಗ ನಾ ನಾನು ಹುಡುಗಿ ಆ ಥರ ಬರ್ತವಲ್ಲ ಆ ಪದಗಳು ಮೂರು ಲಿಂಗದಲ್ಲೂ ಬಳಕೆ ಆಗ್ತಿರ್ಬೇಕು ಅವು ವಾಚ್ಯಲಿಂಗ ಅಂತ ಕರಿತಾರೆ ಹಂಗೆ ಆಪ್ಷನ್ ಹೇಗೆ ಕರೆಕ್ಟ್ ಆಗಿರುತ್ತೆ ಇನ್ನು ಕೆಟ್ಟವನದು ಪುಲ್ಲಿಂಗ ಚಿಕ್ಕವಳದು ಸ್ತ್ರೀಲಿಂಗ ಆಕಾಶ ಅನ್ನೋದು ನಪುಂಸಕ ಲಿಂಗ ತೊಂಬತ್ಮೂರನೇ ಕ್ವಶನ್ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಈ ವಾಕ್ಯದಲ್ಲಿ ಅಡಿಗರೆ ಎಳೆದಿರುವ ಪದವು ಸೂಚಿಸುವ ವಿಭಕ್ತಿ ಇದು ಕನ್ಫ್ಯೂಸ್ ಇದೆ ಸತಿ ಎ ಇದು ಚತುರ್ಥಿಗೆ ಬರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಆಪ್ಷನ್ ಎ ಇನ್ನ ಎಷ್ಟಿಗಂತೂ ಬರಲ್ಲ ಷ್ಠಿ ಅದು ಹಾ ಅಂತ ಬರುತ್ತೆ ಪ್ರಥಮ ಅಂದ್ರೆ ಹೂ ಅಂತ ಬರುತ್ತೆ ಇನ್ನು ಸಂಬೋಧನಾಂತೂ ಬರುತ್ತೆ ಸಂಬೋಧನಾವು ಎಲ್ಲವೋ ಎಲೆ ಅಂತೇಳಿ ಬರುತ್ತದೆ ಅದು ನೋಡೋಣ ಒಂಬತ್ನಾಲ್ಕನೇ ಕ್ವಶನ್ ನಿಮಗೆ ಶುಭವಾಗಲಿ ಅಡಿಗೆರೆ ಅಳೆದ ಪದವು ಡ್ಯಾಶ್ ರೂಪ ಇದು ವಿದ್ಯಾರ್ಥಕ ರೂಪ ಆಗಿರುತ್ತೆ ಆಶೀರ್ವಾದ ಶುಭ ಕೊರೈಸೋ ಪದಗಳು ಬರ್ತವಲ್ಲ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಕೆಲಸ ಈಡೇರಲಿ ಶುಭವಾಗಲಿ ಅದು ವಿದ್ಯಾರ್ಥಕ ಅಂತ ಹೇಳಿ ಒಂಬತ್ತೈನೇ ಕ್ವಶನ್ ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗೀತು ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರೋ ಪದ ಯಾವ್ದಪ್ಪ ಅಂದ್ರೆ ಇದು ಅನುಕರಣಾವಯ ಪಟ ಪಟ ಸರಸರ ಆ ತರ ಪದಗಳು ಬರ್ತವಲ್ಲ ಅನುಕರಣಾವಯಗಳು ತೊಂಬತ್ತಾರನೇ ಕ್ವಶನ್ ಭೂಮಿ ಈ ಪದವು ಡ್ಯಾಶ್ ಭಾಷೆಗೆ ಸೇರಿದೆ ಆಪ್ಷನ್ ಬಿ ಸಂಸ್ಕೃತ ಪದ ಆಗಿರುತ್ತೆ ತೊಂಬತ್ತೇಳನೇ ಕ್ವಶನ್ ದ್ವಿರುಕ್ತಿಗೆ ಈ ಪದ ಉದಾಹರಣೆ ಯಾವ್ದಪ್ಪ ಅಂದರೆ ಆಪ್ಷನ್ ಡಿ ಬೇಗ ಬೇಗ ಬ್ಯಾಸಗಿ ಈ ಪದದ ಗ್ರಾಂಥಿಕ ರೂಪ ಗ್ರಾಂಥಿಕ ರೂಪ ಅಂದರೆ ಅರ್ಥಬದ್ಧವಾಗಿ ಮಾತಾಡ್ತಕ್ಕಂಥ ಪದ ಆಗಿರುತ್ತೆ ಇನ್ನು ಹಳ್ಳಿ ಭಾಷೆಯಲ್ಲಿ ಬಳಸ್ತಕ್ಕಂಥ ಪದಗಳು ಗ್ರಾಂತಿಕವಲ್ಲದ ಪದಗಳಾಗಿರುತ್ತೆ ಇನ್ನು ನೋಡ್ರಿ ಬ್ಯಾಸಗಿ ಬ್ಯಾಸಗಿ ಬಂತಪ್ಪ ಅಂತಾರಲ್ಲ ಇದು ಬೇಸಿಗೆ ಅಂದ್ರೆ ಬೇಸಿಗೆ ಆಪ್ಷನ್ ಸಿ ಆಗಿರುತ್ತೆ ತೊಂಬತ್ತೊಂಬತ್ತನೇ ಕ್ವಶನ್ ಕಬ್ಬಿಗ ಪದ ಸಮಾನಾರ್ಥಕ ಪದ ಯಾವ ಪದ ಅಂದ್ರೆ ಆಪ್ಷನ್ ಸಿ ಕವಿ ಆಗಿರುತ್ತೆ ನೂರನೇ ಕ್ವಶನ್ ನಿಮ್ಮ ಹೆಸರು ಏನು ಈ ವಾಕ್ಯದಲ್ಲಿ ಬಳಸುವ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೂ ಕೂಡ ಅಲ್ಲ ಆಶ್ಚರ್ಯ ಚಿಹ್ನೆ ಕೂಡ ಅಲ್ಲ ಪೂರ್ಣ ವಿರಾಮ ಅಂದ್ರೆ ಫುಲ್ ಸ್ಟಾಪ್ ಕೂಡ ಅಲ್ಲ ಇದು ಉದರ್ಣ ಚಿಹ್ನೆ ಆಗಿರುತ್ತೆ ಡಬಲ್ ಕೋಟೆಡ್ಗೆ ಉದಾಹರಣ ಚಿಹ್ನೆ ಅಂತ ಕರೀತಾರೆ ಇನ್ನು ಸಿಂಗಲ್ ಕೂಟ ಕೂಡ ಅದು ಒಂದು ಉದಾಹರಣಾ ಚಿಹ್ನೆ ಅಂತ ಬರುತ್ತೆ ಇದಕ್ಕೆ ಆನ್ಸರು ಬಿ ಆಗಿರುತ್ತೆ ಇಷ್ಟ ಆಗುತ್ತೆ ಇವತ್ತೇನೋ ಬಿಡೋ ಎಲ್ರಿಗೂ ಧನ್ಯವಾದಗಳು